ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್. ಈಗ ನಾನು ಎಲ್ಲಿದೆ ಅಂದರೆ ದುರ್ಗದಲ್ಲಿ ಗೈಸ್, ಚಿತ್ರದುರ್ಗದಲ್ಲಿ ಬೆಳಗ್ಗೆ ತಿಂಡಿ ಮಾಡೋಂತ ಬಂದೀನಿ. ಯಾವ ಜಾಗ ಅಂದರೆ ಸಂತೆ ಹೊಂಡ ಅಮೋಘ ಕಾಂಪ್ಲೆಕ್ಸಲ್ಲಿ ಪಾಪ್ಯುಲರ್ ಆಗಿ ರನ್ ಮಾಡಿಕೊಂಡು ಬರ್ತಿರುವಂಥ ಕಾಪಿ ಮನೆ. ಏನಕ್ಕೆ ಪಾಪ್ಯುಲರ್ ಅಂದರೆ, ಇಡೀ ದುರ್ಗದಲ್ಲಿ ಫಸ್ಟ್ ಚಿಬ್ಲು ಇಡ್ಲಿ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಗೈಸ್. ಲೋಕಲಿ ತುಂಬಾ ಪಾಪ್ಯುಲರು. ನಾನು ಒಂದು ಶೂಟ್ ಮಾಡಬೇಕಾದ್ರೆ ಈ ಲಕ್ಷ್ಮೀ ಭವನ್ ಟಿಫನ್ ರೂಮ್ ಅನ್ನೋ ಒಂದು ವಿಡಿಯೋಲಿ ಒಬ್ಬರು ನನಗೆ ಕಸ್ಟಮರ್ ಹೇಳಿದ್ರು, ಹೋಗಿ ಟ್ರೈ ಮಾಡಿ, ಚಿಬ್ಲು ಇಡ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಟೈಮ್ ಬಂದಿದ್ದೀನಿ. ಇವ್ರ ಟೈಮಿಂಗ್ಸ್ 7 ಸಂಜೆ 7 ತನಕ. ನಾಟ್ ಓನ್ಲಿ ಚಿಬ್ಲು ಇಡ್ಲಿ, ಅದರೊಟ್ಟಿಗೆ ನಾರ್ಮಲ್ ಇಡ್ಲಿ, ಅದಾದಮೇಲೆ ಕೇಸರಿ ಬಾತು, ಉಪ್ಪಿಟ್ಟು, ಸುಮಾರು ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವು ಬೆಳಗ್ಗೆ ಬಂದಿದ್ದೀವಿ, ಹೋಗೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸ ನೋಡ್ತೀರಾ, ಲೈಕ್ ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಸುರೇಶ್ ಬಾಬು ಅಂತ. ಓಕೆ, ಕಾಫಿ ಮನೆ ಯಾವಾಗ ಶುರು ಆಯ್ತು, ಏನು ಸ್ಪೆಷಲ್ ಸರ್? ಸರ್, ಕಾಫಿ ಮನೆ ಅಂತ ಹೇಳಿ ನಾವು ಈಗ 3 ಕೆಳಗಡೆ ನಾನು ನಮ್ಮ ಸ್ನೇಹಿತರು ಸೇರಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಓಕೆ. ಅದಕ್ಕೆ ಎಲ್ಲ ಕೂತ್ಕೊಂಡು, ನಮ್ಮ ಮಗ ಅವರು ಎಲ್ಲ ಕೂತ್ಕೊಂಡು ಒಂದು ಕಾನ್ಸೆಪ್ಟ್ ನೋಡಿಬಿಟ್ಟು ಕಾಫಿ ಮನೆ ಅಂತ ಇಡಬೇಕು ಅಂತ ಹೇಳಿ ಇಟ್ಟು. ಓಕೆ. ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಚಿಕ್ಕಮಗಳೂರು ಕಾಫಿನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದಿತ್ತು. ಓಕೆ. ಆದ್ದರಿಂದ ನಾವು ಚಿಕ್ಕಮಗಳೂರಿನಲ್ಲಿ ಪಾಂಡುರಂಗ ಕಾಫಿ ಅನ್ನೋ ಒಂದು ಕಾಫಿ ಪೌಡರ್ನ ಇಲ್ಲಿ ಫ್ರಾಂಚೈಸಿ ತಗೊಂಡು ನಮ್ಮ ಚಿತ್ರದುರ್ಗದಲ್ಲಿ ಅದನ್ನ ಫಿಲ್ಟರ್ ಕಾಫಿ, ಅಥೆಂಟಿಕ್ ಫಿಲ್ಟರ್ ಕಾಫಿ ಅಂತೇಳಿ ನಾವು ಶುರು ಮಾಡಿದ್ದೀವಿ. ಅಥೆಂಟಿಕ್ ಫಿಲ್ಟರ್ ಕಾಫಿ ಅಂತ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಯಾವ್ಯಾವ ಐಟಮ್ ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಚಿಬ್ಲು ಇಡ್ಲಿ ಸಿಗುತ್ತೆ, ಆಮೇಲೆ ಮಾಮೂಲಿ ಇಡ್ಲಿ, ವಡೆ, ಕೇಸರಿ ಬಾತು, ಉಪ್ಪಿಟ್ಟು, ಖಾರ ಬಾತು, ರೈಸ್ ಬಾತು, ಇಷ್ಟೆಲ್ಲ ಐಟಮು ಸಿಗುತ್ತೆ. ಓಕೆ. ಒಂದೇ ಬ್ರಾಂಚ್ ಇಲ್ಲ ಬೇರೆ ಕಡೆ ಮಾಡ್ತಿಲ್ಲ? ಇಲ್ಲ, ಇನ್ನು ಸದ್ಯಕ್ಕೆ ಇದು ಒಂದೇ ಬ್ರಾಂಚ್. ಮುಂದೆ ನೋಡೋಣ, ಅನುಕೂಲ ಆದರೆ ಮುಂದೆ ಏನಾದರೂ ಮಾಡಬೇಕು ಅನ್ನೋದು. ಓಕೆ ಓಕೆ ಓಕೆ. ಅಂಡ್ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ಚಿತ್ರದುರ್ಗದಲ್ಲಿ ಹಾರ್ಟ್ ಆಫ್ ದ ಸಿಟಿನಲ್ಲೇ ಇದೆ. ಚಿತ್ರದುರ್ಗ ಸಂತೆ ಹೊಂಡ ಅಂತ ಬಹಳ ಫೇಮಸ್ ಜಾಗ ಅದು. ಆ ಸಂತೆ ಹೊಂಡದ ಪಕ್ಕದಲ್ಲೇ ನಮ್ಮ ಹೋಟ್ಲ್ ಇರೋದು. ಓಕೆ. ಅಮೋಘ ಸೆಂಟರ್ ಅಂತ ಇದೆ, ಅಮೋಘ ಸೆಂಟರ್ನಲ್ಲಿ ನಾವು ಮಾಡಿದ್ದೀವಿ. ಸೂಪರ್ ಸೂಪರ್ ಸರ್. ಇದರ ಟೈಮಿಂಗ್ಸ್ ಎಷ್ಟು ಓಪನ್ ಮಾಡ್ತೀರಾ? 6:30 7 ಹಿಡಿದು ಸಂಜೆ 7 ನಮ್ಮದು ಕಂಟಿನ್ಯೂಸ್ ಇದ್ದೇ ಇರುತ್ತೆ ರಜೆ. ವಾರದಲ್ಲಿ 7 ನಾವು ಓಪನ್ ಮಾಡ್ತೀವಿ, ಸಂಡೆ ಮಾತ್ರ ಹಾಫ್ ಡೇ ಇರುತ್ತೆ. ಹಾಂ ಹಾಂ. ಏನು ಫುಲ್ ಡೇನು ಬ್ರೇಕ್ಫಾಸ್ಟ್ ಟಿಫನ್ ಥರನೇ ಐಟಮ್ ಸಿಗುತ್ತಾ? ಇಲ್ಲ, ಈಗ ಏನು ನಾವು ಮಾಡಿರ್ತೀವೋ ಬೆಳಗಿಂದ ಸಂಜೆವರೆಗೂ ಅದೇ ಐಟಮ್ಸ್ ನಾನ್ ಸ್ಟಾಪ್ ಇಡ್ಲಿ ಸಿಕ್ಕೇ ಸಿಗುತ್ತೆ ಯಾವಾಗ ಬಂದರು. ಓಕೆ ಓಕೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ವಿನೋದ್. ವಿನೋದ್ ಅಂಕಲ್ ಪಾಟಿ. ಓಕೆ. ಆ ಚಿಬ್ಲು ಇಡ್ಲಿ ಏನು ಕಾನ್ಸೆಪ್ಟ್, ಚಿತ್ರದುರ್ಗ ನೀವೇ ಫಸ್ಟ್ ಅಂತ ಹೇಳ್ತಿದ್ರು. ಹೌದು, ಹೇಳಿ ಸರ್ ಅದ್ರ ಬಗ್ಗೆ. ಅದು ಆಕ್ಚುಲಿ ಜನರಲಿ ಇಟ್ ಈಸ್ ಓಲ್ಡ್ ಮೈಸೂರು ಕಡೆ, ಪಾಂಡವಪುರ, ಕನಕಪುರ ಆ ಕಡೆ ಮಾಡೋದು. ಓಕೆ. ಬೇಸಿಕಲಿ ನಮ್ಮ ಮನೆ, ನಮ್ಮ ಸಿಸ್ಟರ್ ಮನೆಯಲ್ಲಿ ದೇ ಇಸ್ ಟು ಮೇಕ್ ದಿಸ್ ಚಿಬ್ಲು ಇಡ್ಲಿ. ಓಕೆ. ನಾನು ಅದನ್ನ ನೋಡಿ, ನಾನು ಒಂದು ಟ್ರಯಲ್ ಆ್ಯಂಡ್ ಎರರ್ ನಾವು ಟ್ರೈ ಮಾಡಿದ್ವಿ. ಓಕೆ. ಫಸ್ಟ್ ಮನೇಲಿ ಟ್ರೈ ಮಾಡಿದ್ವಿ. ಓಕೆ. ಆಮೇಲೆ ಕಮರ್ಷಿಯಲ್ ಆಗಿ ಇದಕ್ಕೆ ಒಂದು ಇದು ಮಾಡೋಣ ಅಂದ್ಬಿಟ್ಟು ನಾನು ಸುರೇಶ್ ಬಾಬು ಅವರು ಜೊತೆಯಲ್ಲಿ ಒಂದು ಕಾಫಿ ಡೇ, ಒಂದು ಇದು ಫಾಸ್ಟ್ ಫುಡ್ ಟೈಪ್ ಮಾಡೋಣ. ಬಟ್ ಎಲ್ಲ ರೆಗ್ಯುಲರ್ ಆಗಿ ಮೆನು ಬೇಡ, ನಮ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾವು ಚಿಬ್ಲು ಇಡ್ಲಿನ, ಇಟ್ ಈಸ್ ಬೇಸಿಕಲಿ ಫ್ರಮ್ ಇದು ಮೈಸೂರು ಕಡೆ, ಮೈಸೂರು ಕಡೆ ಅದನ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ ಓಕೆ. ಅದರೊಟ್ಟಿಗೆ ಬೇರೆ ಬೇರೆ ಐಟಮ್ ಎಲ್ಲ ಸಿಗುತ್ತಲ್ಲ, ಯಾವುದು ಪಾಪ್ಯುಲರ್ ಇಲ್ಲಿ? ಇನ್ನೊಂದು ಮೋಸ್ಟ್ ಪಾಪ್ಯುಲರ್ ಇಸ್ ಚಿಬ್ಲು ಇಡ್ಲಿ, ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಅದೇ ಜಾಸ್ತಿ ಇದಾಗೋದು. ಅದ್ರ ಜೊತೆ ವಡೆ ಇರುತ್ತೆ, ಲಿಮಿಟೆಡ್ ಮೆನು ನಮ್ದು ಟೈಮ್ ಬೀಯಿಂಗ್. ಓಕೆ. ಆಮೇಲೆ ಇದು ಉಪ್ಪಿಟ್ಟು ಇರುತ್ತೆ, ಕೇಸರಿ ಬಾತ್ ಇರುತ್ತೆ. ಓಕೆ. ಆಮೇಲೆ ಒಂದು ಡೈಲಿ ಒಂದು ರೈಸ್ ಐಟಮ್ ಇರುತ್ತೆ, ಡೈಲಿ ಒಂದು ಸ್ಪೆಷಲ್ ರೈಸ್ ಐಟಮ್ ಇರುತ್ತೆ. ಸದ್ಯಕ್ಕೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಅನ್ನ ಲಿಮಿಟೆಡ್. ಆಮೇಲೆ ರೆಗ್ಯುಲರ್ ಇಡ್ಲಿನೂ ಇರುತ್ತೆ. ಓಕೆ. ಇಡ್ಲಿ ವಿತ್ ಸೂಪ್ ಇರುತ್ತೆ. ಸೂಪ್. ಬಟ್ ಚಿಬ್ಲು ಇಡ್ಲಿಗೆ ವಿ ಮೇಕ್ ವೆರಿ ಗುಡ್ ಸ್ಪೈಸಿ ಚಟ್ನಿ. ಓಕೆ ಓಕೆ. ದಟ್ಸ್ ಎ ಗುಡ್ ಕಾಂಬಿನೇಷನ್. ಸೂಪರ್. ಚಿಬ್ಲು ಇಡ್ಲಿ, ಬಟರ್ ಆ್ಯಂಡ್ ಸ್ಪೈಸಿ ಚಟ್ನಿ. ಸೊ ಇಸ್ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ ಈ ಜಾಗದ ಸ್ಪೆಷಲ್ ಸಿಗ್ನೇಚರ್ ಡಿಶ್ ಆದಂಥ ಚಿಬ್ಲು ಇಡ್ಲಿ ಗೈಸ್. ಸೊ ಅದಕ್ಕೆ ಬೆಣ್ಣೆ ಕೊಟ್ಟಿದ್ದಾರೆ, ಚಟ್ನಿ ವಿತ್ ಸೂಪು, ನೋಡೋಕ್ಕೆ ಸೂಪರ್ ಆಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡೇ, ಲೈಟಾಗಿ ಒಂದು ಸ್ಪೈಸಿ ತಿಂದು ಚಟ್ನಿ ಒಂಥರ ತರಿ ತರಿ ತರಿಯಾಗಿರುವಂಥ ಒಂದು ಕನ್ಸಿಸ್ಟೆನ್ಸಿ ಗೈಸ್. ಸಿಗಾಬಿಟ್ಟೆ ಬೆಣ್ಣೆ ಡಾಮಿನೇಟ್ ಮಾಡುತ್ತೆ.
ಇದಕ್ಕೆ ಮುಂಚೆ ನಾನು ಚಿಬ್ಲು ಇಡ್ಲಿ ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೀನಿ, ಒಂದು ಹಾರ್ಡ್ ಫೀಲ್ ಇರುತ್ತೆ, ಇಲ್ಲೊಂದು ನಿಮಗೆ ಸಾಫ್ಟಾಗಿ ಬಿಡಿ ಬಿಡಿ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಚಟ್ನಿ ಒಂದು ಎಷ್ಟು ಸಖತ್ತಾಗಿದೆ ಗೊತ್ತಾ, ಕ್ರೇಜಿ ಗೈಸ್. ಈ ಸಾಸಿವೆ ಕಾಳು ಹಾಕಿರ್ತಾರಲ್ಲ, ಸಿಕ್ಕಾಬಡೆ ಹಾಕಿದ್ದಾರೆ ಲೈಟಾಗಿ, ಆ ಬಾಯಿಗೆ ಸಿಕ್ಕಿದಾಗಂತೂ ಆ ರುಚಿನೇ ಒಂದು ಸ್ಟೆಪ್ ಮೇಲೆ ಕೊಡುತ್ತೆ, ಒಳ್ಳೆ ಟೇಸ್ಟಲ್ಲಿದೆ. ವಿತೌಟ್ ಬೆಣ್ಣೆ 25 rupees ಆಗುತ್ತೆ, ವಿತ್ ಬೆಣ್ಣೆ ಅಂದರೆ 5 rupees ಜಾಸ್ತಿ, 30 rupees ಕಾಸ್ಟಿಂಗ್ ಕೊಡ್ತಾರೆ. ಡಿಫ್ರೆಂಟ್ ಗೈಸ್, ಸೇಮ್ ಬ್ಯಾಟರು ಬಟ್ ಆ ಟೇಸ್ಟ್ ಮಾಡಬೇಕಾದ ರುಚಿ ಹಾಗೇ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಆ ಬುಟ್ಟಿಲಿ ಹಾಕಿರ್ತಾರಲ್ಲ ಅದರ ಫ್ಲೇವರು ಸ್ವಲ್ಪ ಲೈಟಾಗಿ ಎನ್ಹಾನ್ಸ್ ಮಾಡುತ್ತೆ, ಮೇಲ್ಗಡೆ ಎಲೆ ಹಾಕ್ಬಿಟ್ಟು ಮಾಡಿರುವಂಥದ್ದು. ಸೊ ಒಳ್ಳೆ ಡಿಫ್ರೆಂಟ್ ಟೇಸ್ಟಲ್ಲಿ ಸಿಗುವಂಥ ಒಂದು ಇಡ್ಲಿ. ಇಡ್ಲಿ ಕಟ್ ಮಾಡಿಕೊಂಡು ಮೇಲ್ಗಡೆ ಸಾಂಬಾರ್ ತೊಗೊಂಡು ಒಂಥರ ಈ ಡಿಪ್ ಕೈಂಡ್ ಆಫ್ ತಿಂಗಳು ತಿಂಗಳು ಅಂದ್ಕೊಳ್ಳಿ, ಬೆಸ್ಟ್ ಆಗಿರುತ್ತೆ ಸಾಂಬಾರ್ ಒಟ್ಟಿಗೆ ಇಡ್ಲಿ. ಲೈಟಾಗಿ ಒಂದು ಸ್ವೀಟ್ನೆಸ್ಸು, ನಾವು ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಬ್ರೇಕ್ಫಾಸ್ಟ್ ತಿನ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಒಂದು ಬೆಸ್ಟ್ ಸ್ಟಾರ್ಟ್ ಗೈಸ್, ಇಡೀ ಚಿತ್ರದುರ್ಗ ಫಸ್ಟ್ ಸಿಗುವಂಥ ಚಿಬ್ಲು ಇಡ್ಲಿ ಕಡೆ ಬಂದಾಗ ಮಿಸ್ ಮಾಡಿದೆ, ಟ್ರೈ ಮಾಡಿ, ಬೆಸ್ಟ್ ಆಗಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಕಾಫಿ ಮನೆ ಹೇಗಿದೆ ಸರ್, ಟೇಸ್ಟು ಏನನ್ನಿಸ್ತು? ಇದು ಕಾಫಿ ಮನೆ ಹೋಗಿ ನಮ್ಮ ಸ್ವಂತ ಮನೆ ಥರ ಆಗಿಬಿಟ್ಟಿದೆ ಸರ್. ಓಕೆ, ಯಾವ ಐಟಮ್ ಇಷ್ಟ ನಿಮಗೆ? ಸರ್ ನಮಗೆ ಇಲ್ಲಿ ಇಡ್ಲಿ ತುಂಬ ಇಷ್ಟ, ಅದಕ್ಕಂತಲೇ ಹುಡ್ಕೊಂಬಿಡ್ತೀವಿ. ಓಕೆ, ನಮ್ಮದು ಇಲ್ಲಿಂದ ಮನೆ 4 kilometers ದೂರ ಇದೆ. ಓಕೆ, ಬಟ್ ಆದರೂ ನಾವು ಇಲ್ಲೇ ಬರ್ತೀವಿ ಡೈಲಿ ಚಿಬ್ಲು ಇಡ್ಲಿಗೋಸ್ಕರ. ಹೌದು ಸರ್. ಓಕೆ ಓಕೆ, ಬೇರೆ ಯಾವ್ಯಾವ ಐಟಮ್ ಇಷ್ಟ ನಿಮಗೆ? ಜೀರಾ ರೈಸು, ಕಾಫಿ ಎಲ್ಲ, ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತೆ. ಓಕೆ, ಸರ್ವಿಸು ಚೆನ್ನಾಗಿದೆ. ಹಾಂ, ಓಕೆ. ಪ್ರೈಸ್ ವೈಸ್ ಏನಿರ್ತೀರಾ ಸರ್? ರೀಸನಬಲ್ ಇದೆ ಸರ್, ಏನು ತೊಂದರೆ ಇಲ್ಲ. ಓಕೆ, ನಾರ್ಮಲ್ ಬೇರೆ ಕಡೆ ಏನು ಕೊಡ್ತಾಯಿದ್ವೋ ಅದೇ ಥರನೇ ಇದೆ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ, ಹಂಗಾಗಿ ನಾವು ಬರ್ತಾ ಇದ್ದೀವಿ. ಸೂಪರ್ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಪ್ರಶಾಂತ್ ಅಂತ. ಓಕೆ, ಕಾಫಿ ಮನೆ ಟೇಸ್ಟ್ ಹೇಗಿದೆ ಸರ್, ಯಾವ್ಯಾವ ಐಟಮ್ ಇಷ್ಟ? ಸೂಪರ್ ಆಗಿದೆ ಸರ್, ಎಲ್ಲ ಐಟಮು ತುಂಬ ಚೆನ್ನಾಗಿದೆ. ಓಕೆ, ಎಸ್ಪೆಷಲಿ ಚಿಬ್ಲು ಇಡ್ಲಿ ಅಂತ ಸ್ಪೆಷಲ್ ಆಗಿ ಮಾಡಿದ್ದಾರೆ, ದುರ್ಗದಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಓಕೆ, ಇಡೀ ಚಿತ್ರದಲ್ಲಿ ಫಸ್ಟ್ ಇಲ್ಲೇ ಸಿಗುತ್ತೆ? ಫಸ್ಟ್ ಟೈಮ್ ಇಲ್ಲ ಸಿಗ್ತಾ ಇರೋದು. ಓಕೆ, ಎಲ್ಲೂ ಸಿಕ್ಕಿಲ್ಲ. ಓಕೆ ಓಕೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಂ, ಅಷ್ಟೇ ಇಡ್ಲಿ ಸ್ಮೂತ್ ಆಗಿದೆ. ಓಕೆ, ಇಲ್ಲಿ ಇನ್ನೊಂದು ಏನಂತಂದ್ರೆ ಇಡ್ಲಿ ಮತ್ತೆ ಪ್ಲಸ್ ಕಾಫಿ. ಕಾಫಿ ಸಕ್ಕದಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿರುತ್ತೆ. ಓಕೆ, ಪ್ರೈಸ್ ವೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ವೈಸ್ ಲಿಬರಲ್ ಇದೆ ಸರ್. ಓಕೆ, ಅಫೋರ್ಡಬಲ್ ಆಗುತ್ತೆ, ಕಂಫರ್ಟಬಲ್ ಇದೆ. ಓಕೆ ಓಕೆ. ಸೊ ಗೈಸ್, ಈಗ ನೆಕ್ಸ್ಟ್ ಐಟಮ್ ತೊಗೊಂಡಿದ್ದೀನಿ, ಉಪ್ಪಿಟ್ಟು, ಕೇಸರಿ ಬಾತು, ಅದಾದಮೇಲೆ ವಡೆ. ಉಪ್ಪಿಟ್ಟು 25, ಕೇಸರಿ ಬಾತು 25, ಅದಾದಮೇಲೆ ವಡೆ 15 rupees. ಇಲ್ಲಿ ಡಿಫ್ರೆಂಟಾಗಿ ಉಪ್ಪಿಟ್ಟಿಗೆ ಚಟ್ನಿ ಪುಡಿ ಕೊಡ್ತಾರೆ ಗೈಸ, ಹೋಮ್ ಮೇಡ್ ಸ್ಟೈಲಲ್ಲಿ ಮಾಡುವಂಥ ಒಂದು ಚಟ್ನಿ ಪುಡಿ, ಜೊತೆಗೆ ಚಟ್ನಿನೂ ಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡಿ. ನೋಡಬೇಕಾದ್ರೂ ಅಂತೂ ನಿಮಗೆ ಆ ಬಿಡಿ ಬಿಡಿ ಕನ್ಸಿಸ್ಟೆನ್ಸಲ್ಲಿ ಇರುತ್ತೆ, ಬಟ್ ತಿನ್ನಬೇಕಾದ್ರೆ ನೈಸ್ ಫ್ಲೇವರ್ ಗೈಸ್, ಒಂದು ಸ್ವೀಟ್ ಟಚ್ ಇದೆ ಇದರಲ್ಲಿ ತಿನ್ನಬೇಕಾದ್ರೆ. ಉಪ್ಪಿಟ್ಟು ಇಷ್ಟ ಇಲ್ಲ ಅಂದರೆ ಬಂದು ಟೇಸ್ಟ್ ಮಾಡಿ ನೋಡಿ, ನಿಜ ಚೆನ್ನಾಗಿದೆ ಉಪ್ಪಿಟ್ಟು. ಪ್ರಾಬಬ್ಲಿ ಜಾಸ್ತಿ ನನಗೆ ಇಶು ಉಪ್ಪಿಟ್ಟು ಇಷ್ಟ ಆಗಲ್ಲ, ಬಟ್ ಒಂದೊಂದು ಕಡೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇಲ್ಲಿ ಉಪ್ಪಿಟ್ಟು ನಿಜ ಕ್ಲಾಸ್ ಆಗಿದೆ. ಏ ಉಪ್ಪಿಟ್ಟುಗೆ ಅವ್ರು ಕೊಟ್ಟಿರೋ ಚಟ್ನಿ ಪುಡಿ ಗೈಸ್, ಕುಡಿಯೋ ಚಟ್ನಿ ಪುಡಿ ಒಂಥರ ಫುಲ್ಲು ಲೈಟಾಗಿ ಒಂದು ಸ್ಪೈಸಿ ಟಿಂಟ್ ಕೊಡುತ್ತೆ. ಈ ಆಂಧ್ರ ಸ್ಟೈಲಲ್ಲಿ ಇಟ್ಟಿರ್ತಾರಲ್ಲ ಪುಡಿ, ಗನ್ ಪೌಡರ್ ಅಂತ ಹೇಳ್ತಾರಲ್ಲ, ಸೇಮ್ ಟು ಸೇಮ್ ಅದೇ ಟೇಸ್ಟಲ್ಲಿದೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಗೈಸ್, ಉಪ್ಪಿಟ್ಟಿಗೆ ಈ ಥರ ಪುಡಿ ಹಿಡ್ಕೊಂಡು ತಿನ್ನೋದಂತೂ, ಬಟ್ ಚೆನ್ನಾಗಿದೆ. ಸೇಮ್ ಒಂದು ಆಂಧ್ರ ಹೋಟ್ಲಲ್ಲಿ ರೈಸ್ಗೆ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಟ್ರೈ ಮಾಡ್ತಾರಲ್ಲ, ಸೇಮ್ ಅದೇ ಪುಡಿನೇ. ಉಪ್ಪಿಟ್ಟು ಜೊತೆ ತಿಂದಾಗ ಒಂಥರ ಬೇರೆ ಥರ ಶೇಡಲ್ಲಿ ಟೇಸ್ಟ್ ಗೊತ್ತಾಗ್ತಾ ಇದೆ. ಈಗ ವಡೆ, ಕ್ರಿಸ್ಪಿ ವಡೆ. ಪಾಕ್ ಇಟ್ಟಿದ್ದಾರೆ, ಒಳಗಡೆ ಸಾಫ್ಟ್ ಇದೆ, ಆಚೆಗಡೆ ಲೈಟಾಗಿ ಒಂದು ಕ್ರಿಸ್ಪಿ ಕೊಟ್ಟಿಂಗ್ ಗೈಸ್, ಓವರ್ ಕ್ರಿಸ್ಪಿ ಇರಲ್ಲ, ಬಟ್ ಚೆನ್ನಾಗಿದೆ. ವರ್ತ ಅಂತ ಕೇಳಿದ್ರೆ ವರ್ತ ಗೈಸ್, ಕೊಡೋ ಕಾಸಿಗೆ ವರ್ತ. ಟೇಸ್ಟ್ ನಿಜ ಚೆನ್ನಾಗಿದೆ. ಪೈನಾಪಲ್ ಫ್ಲೇವರ್ ಇರುವಂಥ ಒಂದು ಕೇಸರಿ ಬಾತು ನೈಸ್ ಆಗಿದೆ, ಫುಲ್ಲು ಸಾಫ್ಟ್ ಆಗಿದೆ, ಹೆವಿ ಸ್ವೀಟರೆಲ್ಲ ಲೈಟಾಗಿ ಬ್ಯಾಲೆನ್ಸ್ಡಾಗಿ ಹಾಕಿದ್ದಾರೆ. ಆರಾಮಾಗಿ ಒಂದು ಪ್ಲೇಟ್ ಇಸ್ಕೊಂಡು ಫುಲ್ಲಾಗಿ ತಿನ್ಬೋದು ಗೈಸ್. ನಾನು ಕಮ್ಮಿ ಕ್ವಾಂಟಿಟಿ ಇಸ್ಕೊಂಡಿದ್ದೀನಿ,
ನೀವು ಬಂದರೆ 24 ರುಪೀಸ್ಗೆ ಆರಾಮಾಗಿ ಸಫಿಷಿಯಂಟ್ ಕ್ವಾಂಟಿಟಿಲೇ ಕೊಡ್ತಾರೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ಲಿಟ್ರಲಿ. ಆ ಥರ ಇಂದ ನೋಡ್ಬೇಕಂದ್ರೆ ನಿಮ್ಗೆ ಪುಡಿಂಗ್ ಬರುತ್ತಲ್ಲ ಸೇಮ್ ಟು ಸೇಮ್ ಅದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಫುಲ್ಲು ಜೆಲ್ಲಿ ಟೈಪಲ್ಲಿ. ಬಟ್ ಒಂದು ಬೆಸ್ಟ್ ಕೇಸರಿ ಬಾತ್, ಎಂಜಾಯ್ ಗಸ್. ಆ ಚಿಬ್ಳು ಇಡ್ಲಿನೂ ತಿಂದು ಇತ್ತು, ಈ ಕೇಸರಿ ಬಾತ್ ಎಂಡಿಂಗಲ್ಲೂ ಕ್ಲಾಸಿಕ್ ಇತ್ತು, ಒಂಥರ ಬೆಸ್ಟ್ ಜಾಗ. ಇವರು ಪೂರ್ತಿ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಗೈಸ್. ಚಿತ್ರದುರ್ಗದಲ್ಲಿ ಯಾರಿಗಾದ್ರು ಇಡ್ಲಿ ತಿನ್ನಬೇಕು, ಒಂದು ಒಳ್ಳೆ ಇಡ್ಲಿ ತಿನ್ನಬೇಕು, ಚಿಬ್ಳು ಇಡ್ಲಿ ತಿನ್ನಬೇಕಂದ್ರೆ ಈ ಜಾಗ ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಾರ್ಮಲ್ ಇಂಡಿಯಸ್ ಸಿಗುತ್ತೆ, ಬಂದು ಟೇಸ್ಟ್ ಮಾಡ್ಬಿಟ್ಟು ಇವ್ರು ಬ್ರೇಕ್ಫಾಸ್ಟ್ನ ನೋಡಿ ಪ್ರೈಸಿಂಗೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಜಸ್ಟ್ ಗೋ ಒನ್ ಚೆಕ್ ಇಟ್ ಔಟ್ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ ಗ್ರೂ.